ಫ್ರೆಂಡ್ಸ್, ವೆಲ್ಕಮ್ ಟು IMS. IIMS ಇಂದ ನಿಮಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಇಂಗ್ಲಿಷ್ ಗ್ರಾಮರ್ನ ಹೇಳ್ಕೊಡ್ತಾ ಇದ್ದೀವಿ. ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವಾಗ ವಿಡಿಯೋಸ್ ಮಾಡ್ತೀನಿ ಆಗ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಮನೆಯಲ್ಲೇ ಕೂತು ಪೂರ್ತಿಯಾಗಿ ಸುಲಭವಾಗಿ ಫ್ರೀಯಾಗಿ ಸ್ಪೋಕನ್ ಇಂಗ್ಲಿಷ್ ಕಲಿಬೋದು. ಹಾಗೆ ಇವತ್ತು ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ ಅಂತಂದರೆ ಬಿ ಫಾರ್ಮ್ಸ್ನಲ್ಲಿ ಪ್ರಶ್ನೆಗಳನ್ನು ಹೇಗೆ ಕೇಳೋದು, ಕ್ವೆಶನ್ಸ್ ಹೇಗೆ ಕೇಳೋದು ಅಂತಂದರೆ ಎಲ್ಲಿ, ಯಾರು, ಯಾವಾಗ, ಎಷ್ಟು ಎತ್ತರ, ಎಷ್ಟು ಉದ್ದ, ಈ ಥರ ಕ್ವೆಶನ್ಸ್ ಎಲ್ಲ ಹೇಗೆ ಫಾರ್ಮ್ ಮಾಡೋದು, ಹೇಗೆ ಕೇಳೋದು, ಓಕೆ, ಸೆಂಟೆನ್ಸ್ ಫಾರ್ಮೇಷನ್, ಕ್ವೆಶನ್ ಫಾರ್ಮೇಷನ್ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ವಿಷಯ ಏನಂದರೆ ಈ ವಿಡಿಯೋ ಕೆಳಗಡೆ ಶೇರ್ ಅನ್ನೋ ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಆರೋ ಮಾರ್ಕ್ ಇದೆ, ನಿಮ್ಮ ವಾಟ್ಸಪ್ ಗ್ರೂಪ್ ಇದ್ದೇ ಇರುತ್ತೆ, ಅಲ್ಲಿ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ ಎಲ್ರಿಗೂ ಕೂಡ ಈ ಲಿಂಕ್ನ ಶೇರ್ ಮಾಡಿ, ನೀವು ಕಲೀರಿ ಹಾಗೆ ಅವರು ಕೂಡ ಇಂಗ್ಲೀಷ್ನ ಕಲೀರಿ. ಹಾಗೆ ಇನ್ನೊಂದು ವಿಷಯ ಏನಂದರೆ ನೀವು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಎಲ್ಲ ಕಡೆ ಕೂಡ IIMS ಇನ್ಸ್ಟಿಟ್ಯೂಟ್ದು ವೆಬ್ಸೈಟ್ಸ್ ಇದೆ, ಚಾನೆಲ್ಸ್ ಇದೆ, ಅಲ್ಲಿ ಕೂಡ ನೀವು ಪೇಜಸ್ನ ವಿಸಿಟ್ ಮಾಡಿ. ಓಕೆ, ಎಸ್, ಲೆಟ್ಸ್ ಬಿಗಿನ್ ಟುಡೇಸ್ ಕ್ಲಾಸ್. ಸಿ ಹಿಯರ್, ನೋಡಿ, WH ಕ್ವೆಶನ್ಸ್ ಅಂದ್ರೆ ಏನು, ಯಾವ ಕ್ವೆಶನ್ನು WH ಅನ್ನುವಂತಹ ಲೆಟರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಅದನ್ನ WH ಕ್ವೆಶನ್ಸ್ ಅಂತ ಕರಿತೀವಿ ಅಲ್ವಾ. ಯಾವ್ದ್ಯಾವ್ದು ಬರುತ್ತೆ, ವಾಟ್, ವೇರ್, ಹೂ, ವೆನ್ ಅಲ್ವಾ, ಇದೆಲ್ಲದೂ ಕೂಡ WH ಇಂದ ಸ್ಟಾರ್ಟ್ ಆಗುವಂಥದ್ದು. ಓಕೆ, ಇದನ್ನ ನೋಡ್ತಾ ಹೋಗೋಣ. ಈಗ ಹೇಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಬರುತ್ತೆ, ಹೇಗೆ ಬರುತ್ತೆ, ಯೂಶ್ವಲಿ ವೇರ್ ಆರ್ ಯು ನಾವು ಅಂತ ಕೇಳ್ತೀವಿ. ಅದರಲ್ಲಿ ವೇರ್ ಅನ್ನೋದು WH ಫಾರ್ಮ್ ಆಯಿತು, ಆರ್ ಅನ್ನೋದು ಬಿ ಫಾರ್ಮ್ ಆಯಿತು, ನೌ ಅನ್ನೋದು ಟೈಮ್ ವರ್ಡ್ ಆಗುತ್ತೆ ಅಥವಾ ಅದು ಸಬ್ಜೆಕ್ಟ್ ಆಗುತ್ತೆ. ವೇರ್ ಆರ್ ಯು ನೌ ಅನ್ನೋದು ಒಂದು WH ಟೈಪ್ ಆಫ್ ಕ್ವೆಶನ್ ಆಗುತ್ತೆ. ಓಕೆ, ಈಗ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡ್ತಾ ಹೋಗೋಣ. WH ಟೈಪ್ ಆಫ್ ಕ್ವೆಶನ್ಸ್ನ ನಾವು ಹೇಗೆ ಕೇಳ್ತೀವಿ, ಹೇಗೆ ಫಾರ್ಮ್ ಮಾಡ್ತೀವಿ, ಹಾಗೆ ನಿಮಗೆ ಇವತ್ತು ನಾನು ತುಂಬ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ಇದ್ರ ಮೇಲೆ. ಓಕೆ, ನೋಡಿ, ಹೂ ಅನ್ನೋದು ಒಂದು WH ಟೈಪ್ ಆಫ್ ವರ್ಡ್, ವಾಟ್, ವೇರ್, ವೆನ್, ವೈ ಇದೆಲ್ಲ ಏನಾಗುತ್ತೆ, ಹೌ ಇದೆಲ್ಲ WH ಟೈಪ್ ಆಫ್ ವರ್ಡ್ಸ್ ಆಗುತ್ತೆ. ಇದಕ್ಕೆ ನಾನು ಏನು ಮಾಡ್ತೀನಿ, ಬಿ ಫಾರ್ಮ್ಸ್ನ ಸೇರಿಸ್ತೀನಿ. ಅಂದರೆ ವಾಟ್ ಆರ್ ಯು ಡೂಯಿಂಗ್ ನಾವ್ ಅಂತಂದರೆ ವಾಟ್ ಅನ್ನೋದು WH ಟೈಪ್ ಆಫ್ ವರ್ಡ್, ಬಿ ಅನ್ನೋದು ಏನಾಗುತ್ತೆ, ಅದು ಅಲ್ಲಿ ಆರ್ ಅನ್ನೋದು ಬಿ ಫಾರ್ಮ್ ಆಗುತ್ತೆ. ವಾಟ್ ಆರ್ ಯು ಡೂಯಿಂಗ್ ನಾವ್ ಅಥವಾ ವಾಟ್ ಆರ್ ಯು ಡೂಯಿಂಗ್, ಡೂಯಿಂಗ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ನಾನು ಕೇಳ್ತಾ ಇರೋದು. ಆ ಕ್ವೆಶನಲ್ಲಿ ಇರುವಂತಹ ಮೇನ್ ಸಬ್ಜೆಕ್ಟ್ ಏನು, ವಾಟ್ ಆರ್ ಯು ಡೂಯಿಂಗ್ ಅಂದರೆ ಏನು, ಏನು ಮಾಡ್ತಾ ಇದ್ದೀರಾ ಅಂತ ಅರ್ಥ ಅಲ್ವಾ. ಅಥವಾ ವೇರ್ ಆರ್ ಯು ಗೋಯಿಂಗ್, ನೋಡಿ ಇದರಲ್ಲೆಲ್ಲದು ಬಿ ಫಾರ್ಮು, ಆರ್ ಬರುತ್ತೆ, ಈಸ್ ಬರುತ್ತೆ, ಆಮ್ ಬರುತ್ತೆ. ಓಕೆ, ವೆನ್ ಅಂತ ಇದೆ, ವೆನ್ ಯು ಕೇಮ್ ಹಿಯರ್ ಅಥವಾ ವೆನ್ ಯು ರೀಚ್ಡ್ ಅಂತ ಕೇಳ್ಬೋದು. ಓಕೆ, ಇದೆಲ್ಲದೂ ಕೂಡ WH ಟೈಪ್ ಆಫ್ ಕ್ವೆಶನ್ಸ್ ಆಗುತ್ತೆ. ಆರ್ ಹೌ ಆರ್ ಯು, ಓಕೆ, ಇದೆಲ್ಲದು WH ಟೈಪ್ ಆಫ್ ಕ್ವೆಶನ್. ಇದಕ್ಕೆ ನಾವು ಏನು ಮಾಡ್ತೀವಿ, WH ಟೈಪ್ ಆಫ್ ವರ್ಡ್, WH ಟೈಪ್ ಆಫ್ ವರ್ಡ್ ಬಿ ಫಾರ್ಮ್ ಹಾಗೆ ಸಬ್ಜೆಕ್ಟ್ನ ಸೇರಿಸ್ಬಿಟ್ಟು ಅದು WH ಟೈಪ್ ಆಫ್ ಕ್ವೆಶನ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ, ನೋಡ್ತಾ ಹೋಗಿ ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತೀನಿ. ಅವನೀಗ ಹೇಗಿದ್ದಾನೆ, ನೋಡಿ ಇದು ಯಾವ ಟೆನ್ಸಲ್ಲಿದೆ ಅಂತ ನೀವು ಫಸ್ಟ್ ನೋಡ್ಕೋಬೇಕು, ಆಮೇಲೆ ನೀವು ಅಲ್ಲಿ ಬಿ ಫಾರ್ಮ್ನ ಸೇರಿಸ್ಬೇಕು. ಅವನೀಗ ಹೇಗಿದ್ದಾನೆ, ನೋಡಿ ಈಗ ಹೇಗಿದ್ದಾನೆ, ಇವಾಗ ಹೇಗಿದ್ದಾನೆ ಅಂತ ಕೇಳ್ತಿದ್ದಾರಲ್ವಾ, ಅವಾಗ ಏನು ಬರುತ್ತೆ ಸೆಂಟೆನ್ಸು, ಹೌ ಈಸ್ ಹೀ ನಾವ್ ಅಂತ ಬರುತ್ತೆ. ಅವನು ಈಗ ಹೇಗಿದ್ದಾನೆ, ಇದು ಪ್ರೆಸೆಂಟ್ನ ಹೇಳ್ತಾ ಇದೆ, ಈಗ ಅವನು ಹೇಗಿದ್ದಾನೆ ಅಂತ ಕೇಳ್ತಾ ಇರೋದು. ಓಕೆ, ಈಗ ಅವನೀಗ ಏನಾಗಿದ್ದಾನೆ, ಹೇಗಿದ್ದಾನೆ ಅನ್ನೋದು ಹೇಗೆ ಕೇಳಬೇಕು ಅಂತ ನಿಮಗೆ ಗೊತ್ತಾಯಿತು. ಅವನೀಗ ಏನಾಗಿದ್ದಾನೆ ಅಂತಂದರೆ ಇದು ಕೂಡ ಪ್ರೆಸೆಂಟನ್ನ ಹೇಳ್ತಾ ಇದೆ, ಈಗೇನಾಗಿದ್ದಾನೆ, ಅವನು ಏನು ಮಾಡ್ತಿದ್ದಾನೆ, ಏನಾಗಿದ್ದಾನೆ ಅವನು, ಅವನ ಜಾಬ್ ಏನು, ಪ್ರೊಫೆಷನ್ ಏನು, ಏನನ್ನಾದರೂ ಅದು ಕೇಳ್ತಿರೋದಾಗಿರ್ಬೋದಲ್ವಾ. ಅವನೀಗ ಏನಾಗಿದ್ದಾನೆ ಅಂತಂದರೆ ವಾಟ್ ಈಸ್ ಹೀ ನೌ ಅಂತ ಬರುತ್ತೆ. ಓಕೆ, ಅವನು ಯಾರು ಅಂತಂದರೆ ಇದು ಜನರಲ್ ಆಗಿ ಕೇಳ್ತಿರುವಂತಹ WH ಟೈಪ್ ಆಫ್ ಕ್ವೆಶನ್. ಇದನ್ನ ನೀವು ನೋಡ್ಕೋಬೇಕು. ಹಾಗೆ ನೀವು ಇನ್ನೊಂದೇನು ಅಬ್ಸರ್ವ್ ಮಾಡಬೇಕು ಅಂತಂದರೆ ಸೆಂಟೆನ್ಸ್ ಟು ಸೆಂಟೆನ್ಸ್ ಏನು ಡಿಫ್ರೆನ್ಸ್ ಇದೆ, ಯಾವ ಟೆನ್ಸ್ ಬರ್ತಾ ಇದೆ, ನಾನು ಬಿ ಫಾರ್ಮ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ, WH ವರ್ಡ್ ಯಾವುದಿದೆ, ಆ್ಯಂಡ್ ಸಬ್ಜೆಕ್ಟ್ ಯಾವ ಥರ ಇದೆ, ಇದೆಲ್ಲದನ್ನು ನೀವು ಅಬ್ಸರ್ವ್ ಮಾಡಬೇಕು. ಆಗ ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್, ಕ್ವೆಶನ್ ಫಾರ್ಮೇಷನ್ ಎಲ್ಲ ಕೂಡ ಈಸಿ ಆಗುತ್ತೆ.
ಓಕೆ ಅವನು ಯಾರು ಅನ್ನೋದಕ್ಕೆ ಏನಂತೀರಾ ಹೂ ಈಸ್ ಹೀ ಅಂತ ಕೇಳ್ತೀರಾ ಹೌದಲ್ವಾ ನೋಡಿ ಇಲ್ಲಿರೋದೆಲ್ಲದೂ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಅವನೀಗ ಹೇಗಿದ್ದಾನೆ ಅನ್ನೋದು ಕೂಡ ಪ್ರೆಸೆಂಟ್ ಅದು ಅಲ್ವಾ ಈಗ ಹೇಗಿದ್ದಾನೆ ಅಂತ ಕೇಳ್ತಿರೋದು ಅವನೀಗ ಏನಾಗಿದ್ದಾನೆ ಮೊದಲಿಂದು ಕೇಳ್ತಿಲ್ಲ ಮುಂದೆ ಏನಾಗ್ತಾನೆ ಅನ್ನೋದು ಅಲ್ಲ ಈಗ ಅವನು ಏನಾಗಿದ್ದಾನೆ ಅಂತ ಕೇಳ್ತಿರೋದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ ವಾಟ್ ಈಸ್ ಹೀ ನೌ ಅಂತ ಬರುತ್ತೆ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಅವನೀಗ ಎಲ್ಲಿದ್ದಾನೆ ನೋಡಿ ಫಸ್ಟ್ ನು ಟೆನ್ಸ್ ನ ರೆಕಗ್ನೈಸ್ ಮಾಡಿ ಸಿ ಹಿಯರ್ ನೀವೇ ಹೇಳಿ ನೋಡೋಣ ಇದು ಯಾವ ಟೆನ್ಸ್ ಅಲ್ಲಿ ಇದೆ ಅವನೀಗ ಹೇಗಿದ್ದಾನೆ ಕ್ವೆಶನ್ ಅಲ್ಲೇ ಇದೆ ಆನ್ಸರು ಏನು ಯಾವ ಟೆನ್ಸ್ ಅನ್ನೋದು ನೋಡಿ ಈಗ ಅಂತ ಬರ್ತಿದೆ ಅವನೀಗ ಅದು ಎರಡು ವರ್ಡ್ ಸೇರ್ಕೊಂಡು ಒಂದು ವರ್ಡ್ ಆಗಿದೆ ಅವನೀಗ ಎಲ್ಲಿದ್ದಾನೆ ವೇರ್ ಈಸ್ ಹೀ ನೌ ಅಂತ ಬರುತ್ತೆ ಅಲ್ವಾ ಇದು ಪ್ರೆಸೆಂಟ್ ಅಲ್ಲಿದೆ ನೆಕ್ಸ್ಟ್ ಈಸ್ ಅವನ್ ಆಗ ಎಲ್ಲಿದ್ದ ನೋಡಿ ಆಗ ಅಂತ ಬರ್ತಿದೆ ಅಂದ್ರೆ ಅದು ಪಾಸ್ಟ್ ಆಗ್ತಿದೆ ಮುಂಚೆ ಮೊದಲು ಅಥವಾ ಅವಾಗ ಆಗ ಅವನು ಎಲ್ಲಿದ್ದ ಅಂತ ಕೇಳ್ತಾ ಇದ್ದಾರೆ ವೇರ್ ವಾಸ್ ಹೀ ದೆನ್ ಅಂದ್ರೆ ಆಗ ಅವನು ಎಲ್ಲಿದ್ದ ಪಾಸ್ಟ್ ಕೇಳ್ತಾ ಇರೋದು ಮುಂಚೆ ಎಲ್ಲಿದ್ದ ಅಂತ ಕೇಳ್ತಾ ಇರೋದು ಓಕೆ ಅವನು ಎಲ್ಲಿರ್ತಾನೆ ಅಂದ್ರೆ ವೇರ್ ವಿಲ್ ಹೀ ಬಿ ಅಂತ ಬರುತ್ತೆ ಓಕೆನಾ ನೋಡಿ ವೇರ್ ವಿಲ್ ಹೀ ಬಿ ಅಂದ್ರೆ ಇದು ಫ್ಯೂಚರ್ನ ಕೇಳ್ತಾ ಇದೆ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಟ್ರಿಪ್ ಹೋಗ್ತೀರಾ ಎಲ್ಲೋ ಹೋಗ್ತೀರಾ ಎಲ್ರಿಗೂ ಲಾಡ್ಜ್ ಸಿಕ್ತು ರೂಮ್ ಸಿಕ್ತು ಸ್ಟೇ ಆಗೋಕೆ ಒಬ್ರಿಗೆ ಮಾತ್ರ ಸಿಕ್ಕಿಲ್ಲ ಅನ್ಕೊಳ್ಳಿ ಆಗ ಏನ್ ಕೇಳ್ತೀರಾ ನೀವು ಅವನು ಎಲ್ಲಿರ್ತಾನೆ ಅಂತ ಕೇಳ್ತೀರಾ ಅಲ್ವಾ ಆಗ ವೇರ್ ವಿಲ್ ಹೀ ಬಿ ಅನ್ನುವಂತಹ WH ಟೈಪ್ ಆಫ್ ಕ್ವೆಶನ್ ಬರುತ್ತೆ ಅವನು ಎಲ್ಲಿರ್ತಾನೆ ಅಂತಂದ್ರೆ ಈ ಮೂಮೆಂಟ್ನ ಬಿಟ್ಟು ನೆಕ್ಸ್ಟ್ ಅವನು ಎಲ್ಲಿರ್ತಾನೆ ಎಲ್ಲಿ ಸ್ಟೇ ಮಾಡ್ತಾನೆ ಓಕೆನಾ ಎಲ್ಲಿರ್ತಾನೆ ಅನ್ನುವಂತಹ ಮೀನಿಂಗ್ ಕೊಡುತ್ತೆ ಯಾಕೆ ನೀನು ಬೇಜಾರಾಗಿದ್ದೀಯಾ ವೈ ಆರ್ ಯು ಅಪ್ಸೆಟ್ ಅಂದ್ರೆ ಇದು ಪ್ರೆಸೆಂಟ್ನ ಹೇಳ್ತಾ ಇದೆ ಈಗ ನೀನ್ ಯಾಕೆ ಬೇಜಾರಾಗಿದೀಯಾ ಯಾಕೆ ನೀನು ಬೇಜಾರಾಗಿದೀಯಾ ಇದೀಯಾ ಇದ್ದಾನೆ ಅಥವಾ ಇದೀಯಾ ಇರುತ್ತೇನೆ ಇರುತ್ತಾನೆ ಅನ್ನೋದೆಲ್ಲದೂ ಕೂಡ ಫ್ಯೂಚರ್ ಆಗುತ್ತೆ ಇದ್ದೀಯಾ ಅಂದ್ರೆ ಅದು ಪ್ರೆಸೆಂಟ್ ಇವಾಗಿನ ಕೇಳ್ತಾ ಇರೋದು ಯಾಕೆ ನೀನು ಬೇಜಾರಾಗಿದ್ದೀಯಾ ವೈ ಆರ್ ಯು ಅಪ್ಸೆಟ್ ಓಕೆನಾ ನೆಕ್ಸ್ಟ್ ಈಸ್ ಯಾಕೆ ಅವನು ನಿನ್ನೆ ಬೇಜಾರಾಗಿದ್ದ ನೋಡಿ ಇಲ್ಲಿ ಕನ್ಫರ್ಮ್ ಆಗಿ ನಿಮಗೆ ಗೊತ್ತಾಗ್ತಿದೆ ಇದು ಯಾವ ಟೆನ್ಸು ಅವ್ರು ಯಾವತ್ತಿನ ಬಗ್ಗೆ ಮಾತಾಡ್ತಿದ್ದಾರೆ ಯಾವ ಸಮಯದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ನೋಡಿ ಯಾಕೆ ಅವನು ನಿನ್ನೆ ಬೇಜಾರಾಗಿದ್ದ ನಿನ್ನೆ ಅಂತ ಬರ್ತಾ ಇದೆ ಸೊ ನಿಮಗೆ ಏನು ಕನ್ಫರ್ಮ್ ಆಯಿತು ಎಸ್ಟರ್ಡೇ ಅಲ್ವಾ ಸೊ ಖಂಡಿತ ಇದು ಪಾಸ್ಟ್ ಟೆನ್ಸೇ ಆಗಿರುತ್ತೆ ವೈ ವಾಸ್ ಹೀ ಅಪ್ಸೆಟ್ ಎಸ್ಟರ್ಡೇ ಅಂತ ಬರುತ್ತೆ ಅರ್ಥ ಆಗ್ತಿದೆ ಅಲ್ವಾ ಮೇನ್ ಟೆನ್ಸಸ್ನ ನೋಡ್ಕೊಳ್ಳಿ ನೀವು ಯಾವಾಗ ಯಾವ ಟೆನ್ಸ್ ಬಂದಿದೆ ಹಾಗೆ ಬಿ ಫಾರ್ಮ್ ಅವರು ವಾಸ್ ಯೂಸ್ ಮಾಡ್ತಿದ್ದಾರಾ ಆರ್ ಯೂಸ್ ಮಾಡ್ತಿದ್ದಾರಾ ಅಂತ ನೋಡ್ಕೊಳ್ಳಿ ಸಬ್ಜೆಕ್ಟ್ ನೋಡ್ಕೊಳ್ಳಿ WH ವರ್ಡ್ ಯಾವ್ದಿದೆ ಅಂತ ನೋಡ್ಕೊಳ್ಳಿ ಇದನ್ನೆಲ್ಲ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೆ ಆದರೆ ಖಂಡಿತ ನೀವು WH ಟೈಪ್ ಆಫ್ ಕ್ವೆಶನ್ ಮಾಡೇ ಮಾಡ್ತೀರಾ ಯಾಕೆ ಅವರು ಬೇಜಾರಾಗಿದ್ದರು ನೋಡಿ ನಾನು ನಿಮಗೊಂದು ಚಾರ್ಟ್ ಕೊಟ್ಟಿದ್ದೆ ನೆನಪಿದೆ ಅಲ್ವಾ ಅಂದರೆ ಪ್ರೆಸೆಂಟಲ್ಲಿ ಯಾವ ಥರ ವರ್ಡ್ ಬರುತ್ತೆ ಪಾಸ್ಟ್ ಫ್ಯೂಚರ್ ಸೆಂಟೆನ್ಸ್ ಸ್ಟ್ರಕ್ಚರ್ ಕೂಡ ಹೇಳ್ಕೊಟ್ಟಿದ್ದೆ ನಿಮಗೆ ಅದರಲ್ಲೂ ಪಾಸಿಟಿವ್ ನೆಗೆಟಿವ್ SNO ಟೈಪ್ ಆಫ್ ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ ಆ್ಯಂಡ್ WH ಟೈಪ್ ಆಫ್ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಅಲ್ವಾ ನೋಡಿ ಇಲ್ಲಿ ಇದೇನಾಗ್ತಿದೆ ಕ್ವೆಶನ್ನು ಯಾಕೆ ಅವರು ಬೇಜಾರಾಗಿದ್ದರು ಇದ್ದರು ಅಂದರೆ ಅದು ಪಾಸ್ಟ್ನ ಹೇಳ್ತಾ ಇದೆ ಹಿಂದಿನದನ್ನ ಹೇಳ್ತಾ ಇದೆ ಸೊ ನೀವಲ್ಲಿ ಯಾವ ವರ್ಡ್ ಯೂಸ್ ಮಾಡಬೇಕು ಅವರು ಅಂತ ಇದೆ ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ನೋಟ್ ಡೌನ್ ಮಾಡ್ಕೊಳ್ಳಿ ಅವರು ಅಂತ ಇದ್ರೆ ಅಲ್ಲಿ ವರ್ ಅಂತ ಬರಬೇಕು ವೈ ವರ್ ದೇ ಅಪ್ಸೆಟ್ ದೇ ಅಂದ್ರೆ ಅವರು ಆಗ ಅವರು ಪ್ಲೂರಲ್ ಬಂತು ಅಂತಂದ್ರೆ ಬಿ ಫಾರ್ಮ್ ಯಾವಾಗ್ಲೂ ಪಾಸ್ಟ್ ಅಲ್ಲಿ ವರ್ ಬರುತ್ತೆ ಓಕೆನಾ ವೈ ವರ್ ದೇ ಅಪ್ಸೆಟ್ ಇದು ಒಂದು WH ಟೈಪ್ ಆಫ್ ಕ್ವೆಶನ್ ಈಗ ನೆಕ್ಸ್ಟ್ ನೀನು ಯಾರ ಜೊತೆ ಇದ್ದೀಯಾ ನೋಡಿ ಇದ್ದೀಯಾ ಅಥವಾ ಇದೀಯಾ ಇದು ಪ್ರೆಸೆಂಟ್ ಆಗಿ ಕೇಳ್ತಾ ಇದೆ ನೀನು ಇವಾಗ ಯಾರ ಜೊತೆ ಇದೀಯಾ ಕರೆಕ್ಟ್ ಆಗಿ ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ ಇದೀಯಾ ಅಂದ್ರೆ ಅದು ಪ್ರೆಸೆಂಟ್ನೇ ಹೇಳುತ್ತೆ ಯಾರ ಜೊತೆ ನೋಡಿ ನೀನು ಯಾರ ಜೊತೆ ಇದ್ದೀಯಾ ವೇ ಹೂ ಆರ್ ಯು ವಿತ್ ಅಂದ್ರೆ ನೀನ್ ಯಾರ ಜೊತೆ ಇದೀಯಾ ಆರ್ ಅನ್ನೋದು ಬಿ ಫಾರ್ಮ್ ಬಂತು ಹೂ ಅನ್ನೋದು WH ಫಾರ್ಮ್ ಬಂತು ಓಕೆನಾ ನಿನ್ನ ಜೊತೆ ಯಾರಿದ್ದಾರೆ ನೋಡಿ ಈಗ ಇಲ್ಲಿ ಈಸ್ ಬರುತ್ತೋ ಆರ್ ಬರುತ್ತೋ ವಾಸ್ ಬರುತ್ತಾ ಏನ್ ಹೇಳಿ ನೋಡೋಣ ನೋಡಿ ನಿನ್ನ ಜೊತೆ ಯಾರಿದ್ದಾರೆ ಅಲ್ವಾ ಹೂ ಈಸ್ ವಿತ್ ಯು ಅಂತ ಕೇಳ್ತೀವಿ ನಾವು ನಿನ್ ಜೊತೆ ಯಾರಿದ್ದಾರೆ ಅಂದಾಗ ನೋಡಿ ಅಲ್ಲಿ ಈಸ್ ಬಂತು ನೀನು ಯಾರ ಜೊತೆ ಇದ್ದೀಯಾ ಅಂದಾಗ ಆರ್ ಬಂತು ಇದನ್ನೆಲ್ಲ
ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡಬೇಕು, ಹಾಗೆ ನೋಟ್ ಡೌನ್ ಮಾಡ್ಕೋಬೇಕು. ನೋಟ್ ಡೌನ್ ಮಾಡ್ಕೊಳ್ಳೋದ್ರಿಂದ ನೀವು ರೀಕಾಲ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಅವನ ಜೊತೆ ಯಾರಿದ್ದಾರೆ ಅಂದರೆ ಅವನು ಅವನ ಅಂತ ಬಂತಲ್ವಾ, ಅಲ್ಲಿ ಆಗ ಹಿಮ್ ಬರಬೇಕು. ನೋಡಿ, ನಿನ್ನ ಜೊತೆ ಯಾರಿದ್ದಾರೆ ಅಂದಾಗ ಹೂ ಈಸ್ ವಿತ್ ಯು ಬಂತು. ಅವನ ಜೊತೆ ಯಾರಿದ್ದಾರೆ ಅಂದಾಗ ಹೂ ಈಸ್ ವಿತ್ ಹಿಮ್ ಅಂತ ಬರುತ್ತೆ. ಯು ಅಂದರೆ ನಿನ್ನ ಅಥವಾ ನೀನು ಅಂತ ಆಗುತ್ತೆ. ಅವನ ಅಂದರೆ ಹಿಮ್ ಅಂತ ಬರಬೇಕು. ಓಕೆ, ಅವನ ಜೊತೆ ಯಾರಿದ್ದಾರೆ ಅಂದರೆ ಹೂ ಈಸ್ ವಿತ್ ಹಿಮ್. ಅರ್ಥ ಆಗ್ತಿದೆ ಅಲ್ವಾ? ಈಗ ನಾನು ಏನು ತೋರಿಸಿದ್ದೀನಿ ಡಬ್ಲ್ಯೂ ಎಸ್ ಟೈಪ್ ಆಫ್ ಕ್ವೆಶನ್ನು, ಇದೆಲ್ಲದೂ ನಿಮಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಮೇನ್ ನೀವು ಬಿ ಫಾರ್ಮ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಮತ್ತು ಟೆನ್ಸ್ನ ಅಬ್ಸರ್ವ್ ಮಾಡಿ. ಟೆನ್ಸ್ನ ರೆಕಗ್ನೈಸ್ ಮಾಡೋದ್ರಿಂದ ನೀವು ಬಿ ಫಾರ್ಮ್ನ ಈಸಿಯಾಗಿ ಪ್ಲೇಸ್ ಮಾಡ್ಬೋದು ಅಥವಾ ಆ್ಯಡ್ ಮಾಡ್ಬೋದು ಅದಕ್ಕೆ. ಓಕೆನಾ? ನೋಡಿ ನೆಕ್ಸ್ಟ್, ಹೌ ಪ್ಲಸ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತು, ರೂಪ ತೋರಿಕೆಯನ್ನು ವರ್ಣನೆ ಮಾಡಲು. ವರ್ಣನೆ ಮಾಡುವಂತಹದನ್ನು ನಾವೆಲ್ಲದೂ ಕೂಡ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹಾನೆಸ್ಟ್, ಬ್ಯೂಟಿಫುಲ್, ರಿಚ್, ಇದೆಲ್ಲದೂ ಕೂಡ ನೋಡಿ ಅವ್ರು ಹೇಗಿದ್ದಾರೆ. ಬಿಗ್, ಟಾಲ್, ಯಾವ ಕಲರ್ ಇದೆ, ಇದೆಲ್ಲ ವರ್ಣನೆ ಮಾಡೋದು ಅಡ್ಜೆಕ್ಟಿವ್ ಆಗುತ್ತೆ. ಅದೇ ನಾನು ಹೌ ಪ್ಲೇಸ್ ಅಡ್ಜೆಕ್ಟಿವ್ ಹಾಕಿದ್ರೆ ಅದು ಹೇಗೆ ಸೆಂಟೆನ್ಸ್ ಆಗುತ್ತೆ ಅಥವಾ ಕ್ವೆಶನ್ ಆಗುತ್ತೆ ಅಂತ ಈಗ ನೋಡ್ತಾ ಹೋಗೋಣ. ಆಯ್ತಾ? ನೋಡಿ, ನಿಮ್ಮ ಮನೆ ಎಷ್ಟು ದೊಡ್ಡದು? ಹೌ ಬಿಗ್ ಈಸ್ ಯುವರ್ ಹೌಸ್? ಅರ್ಥ ಆಗ್ತಿದೆ ಅಲ್ವಾ? ನಿಮ್ಮ ಮನೆ ಅಂದರೆ ಯುವರ್, ಯುವರ್ ಅಂದರೆ ನಿಮ್ಮ, ಬಿಗ್ ಅಂದರೆ ದೊಡ್ಡದು, ಹೌ ಬಿಗ್ ಅಂದರೆ ಎಷ್ಟು ದೊಡ್ಡದು. ಹೌ ಬಿಗ್ ಈಸ್ ಯುವರ್ ಹೌಸ್? ಓಕೆ, ನಿನ್ನ ಸೂಟ್ ಕೇಸ್ ಎಷ್ಟು ಭಾರ ಇದೆ? ನೋಡಿ, ನಿನ್ನ ಅಂತ ಬಂದಿದೆ, ಎಷ್ಟು ಭಾರ ಇದೆ, ಎಷ್ಟು ಅಂತ ಬಂದಾಗ ಹೌ ಅಂತಲೇ ನೀವು ಯೂಸ್ ಮಾಡಬೇಕು, ಅದು ಮೆಷರ್ಮೆಂಟ್ನ ಹೇಳುತ್ತೆ. ನಿನ್ನ ಸೂಟ್ ಕೇಸ್ ಎಷ್ಟು ಭಾರ ಇದೆ? ಹೌ ಹೆವಿ ಈಸ್ ಯುವರ್ ಸೂಟ್ ಕೇಸ್? ನೋಡಿ, ನಿನ್ನ ಅಥವಾ ನಿಮ್ಮ ಬಂದಾಗ ಯುವರೇ ಬರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಭಾರ ಅನ್ನೋದಕ್ಕೆ ನಾವು ಹೆವಿ ಅಂತೀವಿ ಅಲ್ವಾ. ಗ್ಲಾಸ್ ಎಷ್ಟು ದಪ್ಪ ಇದೆ ಅಂದರೆ ಹೌ ಥಿಕ್ ಈಸ್ ದ ಗ್ಲಾಸ್? ದಪ್ಪ ಅನ್ನೋದಕ್ಕೆ ಥಿಕ್ ಅಂತೀವಿ. ಹೌ ಥಿಕ್ ಈಸ್ ದ ಗ್ಲಾಸ್? ಗ್ಲಾಸ್ ಎಷ್ಟು ದಪ್ಪ ಇದೆ? ಅರ್ಥ ಆಗ್ತಿದೆ ಅಲ್ವಾ? ನಾನು ಇಲ್ಲಿ ತೋರಿಸಿದ್ರೆಲ್ಲ ನಿಮಗೆ ಅರ್ಥ ಆಗ್ತಿದೆ ಅನ್ಕೊಂತೀನಿ. ಓಕೆ, ಎಲ್ಲ ಬಿ ಫಾರ್ಮ್ಸ್ನ ಕರೆಕ್ಟಾಗಿ ನೋಡ್ತಾ ಹೋಗಿ, ಯಾವಾಗ ಯಾವ ಥರ ಯೂಸ್ ಮಾಡ್ತಾರೆ, ಹೇಗೆ ಅದನ್ನು ಕ್ವೆಶನ್ ಮಾಡ್ತಾರೆ, ಸಬ್ಜೆಕ್ಟ್ ಹೇಗೆ ಲಿಂಕ್ ಮಾಡ್ತಾರೆ, ಹೌ ಪ್ಲಸ್ ಅಡ್ಜೆಕ್ಟಿವ್ ಹೇಗೆ ಜಾಯಿನ್ ಮಾಡ್ತಾರೆ ಅಂತ ನೋಡ್ತಾ ಹೋಗಿ. ಈ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಆಳ ಇದೆ? ಹೌ ಡೀಪ್ ಈಸ್ ದಿಸ್ ಸ್ವಿಮ್ಮಿಂಗ್ ಪೂಲ್? ಎಷ್ಟು ಆಳ ಇದೆ ಅನ್ನಕ್ಕೆ ನಾವೇನಂತೀವಿ? ಹೌ ಡೀಪ್ ಅಂತ ಹೇಳ್ತೀವಿ. ಹೌ ಡೀಪ್ ಈಸ್ ದಿಸ್ ಸ್ವಿಮ್ಮಿಂಗ್ ಪೂಲ್? ಅರ್ಥ ಆಗ್ತಿದೆ ಅಲ್ವಾ? ನೋಡಿ, ಈಸ್ ಅಂತ ಬಂತು ಅಲ್ಲಿ, ಯಾಕೆ ಅದು ಪ್ರೆಸೆಂಟಲ್ಲಿ ಹೇಳ್ತಾ ಇದೆ. ಈ ಸ್ವಿಮ್ಮಿಂಗ್ ಪೂಲ್, ನಾನೀಗ ತೋರಿಸ್ತಿರೋಂಥ ಸ್ವಿಮ್ಮಿಂಗ್ ಪೂಲು ಎಷ್ಟು ಆಳ ಇದೆ? ಹಾಗೆ ಇನ್ನೊಂದೇನಂದರೆ ಅದು ಚೇಂಜ್ ಆಗಲ್ಲ ಅಲ್ವಾ? ಈಗ ಆಳ ಎಷ್ಟಿದೆ ಅನ್ನೋದು ಚೇಂಜ್ ಆಗಲ್ಲ, ಆಲ್ಟ್ರೇಷನ್ ಮಾಡಿದ್ರು ಅಂದರೆ ಮಾತ್ರ ಚೇಂಜ್ ಆಗುತ್ತೆ. ಅದು ಯಾವಾಗಲೂ ಕಾನ್ಸ್ಟೆಂಟ್, ಅಷ್ಟೇ ಇರುತ್ತೆ ಅದ್ರದ್ದೇನು ಡೆಪ್ತ್. ನಿನ್ನ ಕೂದಲು ಎಷ್ಟು ಉದ್ದ ಇದೆ? ಹೌ ಲಾಂಗ್? ಓಕೆ, ನೀವೇ ಹೇಳಿ ನೋಡೋಣ ಇದನ್ನ. ಎಸ್, ನಿನ್ನ ಕೂದಲು ಎಷ್ಟು ಉದ್ದ ಇದೆ ಅಂದರೆ ಹೌ ಲಾಂಗ್ ಈಸ್ ಯುವರ್ ಹೇರ್? ಹೇರ್ಸ್ ಅನ್ನಬಾರ್ದು, ನಾನು ಅವತ್ತೇ ನಿಮಗೆ ಹೇಳ್ಕೊಟ್ಟಿದ್ದೀನಿ, ಹೇರ್ ಅನ್ನೋದು ಅನ್ಕೌಂಟಬಲ್, ಅಲ್ಲಿ ಎಸ್ ಬರಬಾರ್ದು. ಹೌ ಲಾಂಗ್ ಈಸ್ ಯುವರ್ ಹೇರ್? ಉದ್ದ ಅಂದರೆ ಲಾಂಗ್ ಅಂತೀವಿ. ನೋಡಿ, ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಸೆಂಟೆನ್ಸ್ಗೂ ನಾವು ಈಸ್ನೇ ಯೂಸ್ ಮಾಡ್ತಾ ಇದ್ದೀವಿ. ರಸ್ತೆ ಎಷ್ಟು ಅಗಲ ಇದೆ? ಹೌ ವೈಡ್ ಈಸ್ ದ ರೋಡ್? ಅಂದರೆ ಈಗ ಇಲ್ಲಿರೋಂತಹ ರೋಡು ಎಷ್ಟು ವೈಡ್ ಇದೆ ಅಥವಾ ಎಷ್ಟು ಅಗಲ ಇದೆ ಅಂತ ನಾವು ಕೇಳ್ತೀವಲ್ವಾ, ಆ ಥರ. ನಿಮಗೆ ಅರ್ಥ ಆಗ್ತಾ ಇದೆ ಅನ್ಕೊತೀನಿ. ಓಕೆ, ನೆಕ್ಸ್ಟು ಕಂಟಿನ್ಯೂ ಮಾಡ್ತಾ ಹೋಗೋಣ. ನೀನು ಎಷ್ಟು ಎತ್ತರ ಇದ್ದೀಯಾ ಅಂದರೆ ಈಗ ಪ್ರೆಸೆಂಟಲ್ಲಿ ನೀನು ಎಷ್ಟಿದೆಯಾ? ಹೈಟ್ ಯಾವಾಗಲೂ ವೇರಿಯೇಷನ್ ಆಗ್ತಾನೆ ಇರುತ್ತೆ ಅಲ್ವಾ? ಪಾಸ್ಟಲ್ಲಿ ನೀವು ಬೇರೆ ಹೈಟ್ ಇರ್ತೀರಾ ಚಿಕ್ಕವರಿದ್ದಾಗ, ಈಗ ಬೇರೆ ಹೈಟ್ ಇರ್ತೀರಾ, ಇನ್ನೊಂದು ಸ್ವಲ್ಪ ಒಂದು 6 ಮಂತ್ಸ್ 1 ಇಯರ್ ಬಿಟ್ಟರೆ ಹೈಟ್ ಚೇಂಜ್ ಆಗಿರುತ್ತೆ. ಸೊ ಅವ್ರು ಕೇಳ್ತಾ ಇರೋದು ನೀನು ಎಷ್ಟು ಎತ್ತರ ಇದ್ದೀಯಾ ಅಂದರೆ ಇವಾಗಿಂದು, ಅಂದರೆ ಹೌ ಟಾಲ್ ಆರ್ ಯು? ಟಾಲ್ ಅಂದರೆ ಎತ್ತರ, ಎಷ್ಟು ಎತ್ತರ ಇದೆಯಾ? ಅಂಬಾನಿ ಎಷ್ಟು ಶ್ರೀಮಂತ? ಅವನು ರಿಚೆಸ್ಟ್ ಪರ್ಸನ್ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಅಂಬಾನಿ ಎಷ್ಟು ಶ್ರೀಮಂತ? ಹೌ ರಿಚ್ ಈಸ್ ಅಂಬಾನಿ? ಅಂದರೆ ನೋಡಿ, ಮೇಲ್ಗಡೆಯಲ್ಲಿ ಆರ್ ಬಂತು, ಕೆಳಗಡೆ ಸೆಂಟೆನ್ಸಲ್ಲಿ ಈಸ್ ಬಂತು. ಕರೆಕ್ಟಾಗಿ ನೋಟಿಸ್ ಮಾಡಿ, ಹಾಗೆ ನೋಟ್ ಡೌನ್ ಮಾಡ್ತಾ ಹೋಗಿ.
ನಿನ್ನ ನಾಯಿ ಎಷ್ಟು ದೊಡ್ಡದು? How big is your dog? ಅಂತ ಕೇಳ್ತೀವಲ್ವಾ, ಇಲ್ಲೂ ಕೂಡ ಈಸ್ ಬರ್ತಾ ಇದೆ. ನಿನ್ನ ನಾಯಿ ಎಷ್ಟು ದೊಡ್ಡದು? ದೊಡ್ಡದು ಅನ್ನಕ್ಕೆ ಏನಂತೀವಿ? ಬಿಗ್ ಅಂತೀವಿ. ಎಷ್ಟು ದೊಡ್ಡದು ಅಂತಂದ್ರೆ ಹೌ ಬಿಗ್ ಈಸ್ ಯುವರ್ ಡಾಗ್. ನಿನ್ನ ಅಂತ ಅಥವಾ ನಿಮ್ಮ ಬಂದಾಗ ಯುವರ್ ಅನ್ನುವಂತಹ ಇಂಗ್ಲಿಷ್ ವರ್ಡ್ ಬರುತ್ತೆ. ನೋಡಿ, ಇದೆಲ್ಲದೂ ಕೂಡ ಹೌ ಇಂದ ಸ್ಟಾರ್ಟ್ ಆಗುವಂತಹ ಕ್ವೆಶನ್ಸ್ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಡಬ್ಲ್ಯೂ ಹೆಚ್ ಟೈಪ್ ಆಫ್ ಕ್ವೆಶನ್ ಹೇಳ್ಕೊಟ್ಟಾಯ್ತು. ನೆಕ್ಸ್ಟ್ ಈಗ ಹೌ ಇಂದ ಸ್ಟಾರ್ಟ್ ಆಗುವಂತಹ ಕ್ವೆಶನ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ, ಅದ್ರ ಜೊತೆ ಬಿ ಫಾರ್ಮ್ ಪ್ಲಸ್ ಸಬ್ಜೆಕ್ಟ್. ಅರ್ಥ ಆಗ್ತಿದೆ ಅಲ್ವಾ? ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿದೆ? ಹೌ ಪ್ಲಸ್ ಬಿ ಪ್ಲಸ್ ಸಬ್ಜೆಕ್ಟ್, ಇದು ಸೆಂಟೆನ್ಸ್ ಸ್ಟ್ರಕ್ಚರ್. ಓಕೆ, ನೆಕ್ಸ್ಟ್ ನೋಡಿ, ಅದು ಎಷ್ಟು ದೂರ ಇದೆ? ಹೌ ಫಾರ್ ಇಟ್ ಈಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಟೆಂಪಲ್ಗೆ ಹೋಗ್ತಾ ಇರ್ತೀರ, ರೋಡಲ್ಲಿ ನೀವು ಹೋಗಿ ಕೇಳ್ತೀರ ಹೌ ಫಾರ್ ಇಟ್ ಈಸ್, ಅಥವಾ ಹೌ ಫಾರ್ ಇಸ್ ದ ಟೆಂಪಲ್ ಅಂತ ಕೇಳ್ತೀರ. ಹೌ ಫಾರ್ ಈಸ್ ಇಟ್? ಓಕೆನಾ? ಇನ್ನ ಕಾಲೇಜು ಎಷ್ಟು ದೂರ ಇದೆ? ನಿಮ್ಮ ಫ್ರೆಂಡ್ಸ್ ಇಬ್ರು ಮಾತಾಡ್ತಾ ಇರ್ತೀರ, ನೀವು ಬೇರೆ ಕಾಲೇಜಲ್ಲಿ ಓದ್ತಿದ್ದೀರಾ, ನಿಮ್ಮ ಫ್ರೆಂಡ್ ಬೇರೆ ಕಾಲೇಜಲ್ಲಿ ಓದ್ತಾ ಇರ್ತಾರೆ, ಆಗ ನೀವೇನಂತ ಕೇಳ್ತೀರ, ನಿನ್ನ ಕಾಲೇಜು ಎಷ್ಟು ದೂರ ಇದೆ? ಹೌ ಫಾರ್ ಈಸ್ ಯುವರ್ ಕಾಲೇಜ್ ಅಂತ ಕೇಳ್ತೀವಲ್ವಾ. ನೋಡಿ, ನಿನ್ನ ಅಂತ ಬಂತು, ಸೊ ಯು ಆರ್ ಬರ್ತಿದೆ. ಹೌ ಫಾರ್ ಈಸ್ ಯುವರ್ ಕಾಲೇಜ್? ನಿನ್ನ ಕಾಲೇಜ್ ನಿನ್ನ ಮನೆಯಿಂದ ಎಷ್ಟು ದೂರ ಇದೆ? ಈಗ ನಿಮಗೆ ನಿಮ್ಮ ಕಾಲೇಜ್ ಎಷ್ಟು ದೂರ ಇದೆ ಗೊತ್ತಾಯ್ತು. ಈಗ ಪರ್ಟಿಕ್ಯುಲರ್ ಏನಂತ ಕೇಳ್ತಿದ್ದಾರೆ, ನಿಮ್ಮ ಮನೆಯಿಂದ ನಿನ್ನ ಕಾಲೇಜ್ ಎಷ್ಟು ದೂರ ಇದೆ ಅಂತ ಕೇಳ್ತಿದ್ದಾರೆ. ಹೌ ಫಾರ್ ಈಸ್ ಯುವರ್ ಕಾಲೇಜ್ ಫ್ರಮ್ ಯುವರ್ ಹೌಸ್? ಓಕೆನಾ, ಮನೆಯಿಂದ ನಿಮ್ಮ ಕಾಲೇಜು ನಿಮ್ಮ ಮನೆಯಿಂದ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಅರ್ಥ ಆಗ್ತಿದೆ ಅಲ್ವಾ? ನೋಡಿ, ನೋಡೋನ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮೌಂಟ್ ಎವರೆಸ್ಟ್ ಎಷ್ಟು ಎತ್ತರವಿದೆ? ಹೌ ಹೈ ಈಸ್ ಮೌಂಟ್ ಎವರೆಸ್ಟ್ ಅಂದರೆ ಅದ್ರದ್ದು ಹೈಟ್ನ ಕೇಳ್ತಾ ಇದ್ದಾರೆ. ಮೌಂಟ್ ಎವರೆಸ್ಟ್ ಎಷ್ಟು ಎತ್ತರ ಇದೆ? ಎಷ್ಟು ಎತ್ತರ ಅಂದರೆ ಹೌ ಹೈ ಅಂತ ಹೇಳ್ತೀವಿ. ಎತ್ತರ ಇದೆ ಅಂದರೆ ಈಗ ಪ್ರೆಸೆಂಟಲ್ಲಿ ಎಷ್ಟು ಎತ್ತರ ಇದೆ ಅದು? ಓಕೆನಾ, ಸೊ ಈಸ್ ಅಂತ ಬರ್ತಿದೆ. ಹೌ ಹೈ ಈಸ್ ಮೌಂಟ್ ಎವರೆಸ್ಟ್? ನಾನು ಹೇಳ್ತಾ ಇರೋದೆಲ್ಲದು ಹೌ ಇಂದ ಸ್ಟಾರ್ಟ್ ಆಗುವಂತಹ ಕ್ವೆಶನ್ಸ್. ಓಕೆ, ಅದರ ರೇಟ್ ಎಷ್ಟು? ಹೌ ಮಚ್ ಈಸ್ ದ್ಯಾಟ್? ನೀವೀಗ ಏನೋ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಾ, ಅಥವಾ ಆಕ್ಸೆಸರೀಸು ಡ್ರೆಸ್ಸು ಅಥವಾ ಏನೋ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಾ, ಅಲ್ಲಿ ಶಾಪ್ ಕೀಪರ್ಗೆ ಏನಂತ ಕೇಳ್ತೀರಾ? ಹೌ ಮಚ್ ಈಸ್ ದ್ಯಾಟ್ ಅಥವಾ ಹೌ ಮಚ್ ಈಸ್ ದಿಸ್? ದೂರದಲ್ಲಿ ಇದ್ದರೆ ದಟ್ ಅಂತ ಯೂಸ್ ಮಾಡ್ತೀರಾ, ನಿಮ್ಮ ಹತ್ರದಲ್ಲಿದ್ದರೆ ದಿಸ್ ಅಂತ ಯೂಸ್ ಮಾಡ್ತೀರಾ. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ. ಪ್ರವೇಶ ದರ ಎಷ್ಟು ಅಂದರೆ ಎಂಟ್ರೆನ್ಸ್ ಫೀಸ್? ಹೌ ಮಚ್ ಈಸ್ ದ ಎಂಟ್ರೆನ್ಸ್ ಫೀ ಅಂತ ಕೇಳ್ತೀರಾ. ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಕ್ಸಿಬಿಷನ್ಗೆ ಹೋಗಬೇಕು, ಅಲ್ಲಿ ನೀವು ಕೌಂಟರಲ್ಲಿ ಟಿಕೆಟ್ ಕೊಡೋಕೆ ಕೂತಿರ್ತಾರೆ, ಅವ್ರಿಗೆ ಏನಂತ ಕೇಳ್ತೀರಾ? ಹೌ ಮಚ್ ಈಸ್ ದ ಎಂಟ್ರೆನ್ಸ್ ಫೀ ಅಂತ ಕೇಳ್ತೀರಾ. ಒಳಗೆ ಹೋಗೋಕ್ಕೂ ಮುಂಚೆ ಎಷ್ಟು ದುಡ್ಡು, ಏನು ಕಾಸ್ಟು, ಏನು ರೇಟು ಅಥವಾ ಅಂತ ಕೇಳಿಬಿಟ್ಟು, ಫೀಸ್ ಕೇಳಿಬಿಟ್ಟು ಆಮೇಲೆ ಎಂಟರ್ ಆಗ್ತೀರ ಅಲ್ವಾ. ನೆಕ್ಸ್ಟ್ ನೋಡಿ, ಅದು ನಿನಗೆ ಎಷ್ಟು ಮುಖ್ಯ? ಹೌ ಇಂಪಾರ್ಟೆಂಟ್ ಈಸ್ ದ್ಯಾಟ್ ಫಾರ್ ಯು? ನಿನಗೆ ಅಂದರೆ ಯು ಅಂತ ಬರುತ್ತೆ, ಫಾರ್ ಯು ಅಂತ ಹೇಳ್ತೀವಿ. ಹೌ ಇಂಪಾರ್ಟೆಂಟ್, ಎಷ್ಟು ಮುಖ್ಯ? ನೋಡಿ, ನೀವು ಕನ್ನಡದಲ್ಲಿ ಅದು ನಿನಗೆ ಎಷ್ಟು ಮುಖ್ಯ ಅಂತ ಇದೆ, ದ್ಯಾಟ್ ಯು ಆರ್ ಹೌ ಇಂಪಾರ್ಟೆಂಟ್, ನೀವು ಕನ್ನಡದಲ್ಲಿ ಹೇಗಿದೆನೋ ಹಾಗೇನೆ ಇಂಗ್ಲೀಷಲ್ಲಿ ಹೇಳೋಕ್ಕಾಗಲ್ಲ, ತುಂಬ ಜನ ಆ ತಪ್ಪು ಮಾಡ್ತೀರ, ಅದನ್ನು ನೀವು ಸರಿ ಮಾಡ್ಕೊಳ್ಳೇಬೇಕು. ಇಂಗ್ಲೀಷ್ ಕನ್ನಡ ಹೇಗಿದೆನೋ ಹಾಗೆ ಇಂಗ್ಲೀಷ್ ಬರೋದಿಲ್ಲ, ಅಲ್ಲಿ ಟೆನ್ಸಸ್ ಮೇಲೆ ಸೆಂಟೆನ್ಸ್ ಸ್ಟ್ರಕ್ಚರ್ನ ಬೇಸಿಕ್ ಆಗಿ ಇಟ್ಕೊಂಡು ನಾವು ಸೆಂಟೆನ್ಸ್ನ ಅಥವಾ ಕ್ವೆಶನ್ನ ಫಾರ್ಮೇಷನ್ ಮಾಡ್ತೀವಿ. ಅದು ಎಷ್ಟು ಸಮಯದ ಹಿಂದೆ ಆಗಿತ್ತು? ಹೌ ಲಾಂಗ್ ಅಗೋ ವಾಸ್ ದ್ಯಾಟ್? ಅಂದರೆ ಏನೋ ಒಂದು ಇನ್ಸಿಡೆಂಟ್ ಆಗಿದೆ, ನೀವು ರೋಡಲ್ಲಿ ಹೋಗ್ತಾ ಇರ್ತೀರ, ಯಾವುದೋ ಒಂದು ಆಕ್ಸಿಡೆಂಟ್ ಆಗಿದೆ, ಇಲ್ಲಿ ಯಾರೋ ಒಬ್ಬ ಪರ್ಸನ್ ಬಿದ್ದಿದ್ದಾರೆ ಅಂತ ತಿಳ್ಕೊಳ್ಳಿ, ಆಕ್ಸಿಡೆಂಟ್ ಆಗಿ ಇಂಜೋರ್ಡ್ ಆಗಿ ಬಿದ್ದಿದ್ದಾರೆ. ನೀವು ಅಲ್ಲಿರೋಂತಹ ಜನರಿಗೆ ಏನಂತ ಕೇಳ್ತೀರ? ಹೌ ಲಾಂಗ್ ಎಗೋ ವಾಸ್ ದ್ಯಾಟ್? ಇದು ಎಷ್ಟು ಸಮಯದ ಹಿಂದೆ ಆಗಿತ್ತು? ಇದಾಗಿ ಎಷ್ಟು ಹೊತ್ತಾಯ್ತು? ಈ ಆಕ್ಸಿಡೆಂಟ್ ನಡೆದು ಎಷ್ಟು ಟೈಮ್ ಆಯಿತು, ಎಷ್ಟು ಸಮಯ ಕಳೀತು ಅಂತ ಕೇಳ್ತಿರಲ್ವಾ, ಅದೇ ಕ್ವೆಶನ್ ಇದು. ದೇಹಕ್ಕೆ ಮೊಟ್ಟೆ ಎಷ್ಟು ಒಳ್ಳೆಯದು? ಹೌ ಇಂಪಾರ್ಟ್, ಹೌ ಗುಡ್ ಆರ್ ಎಗ್ಸ್ ಫಾರ್ ಬಾಡಿ? ಹೌ ಗುಡ್ ಆರ್ ಎಗ್ಸ್ ಫಾರ್ ಬಾಡಿ? ನಮ್ಮ ದೇಹಕ್ಕೆ ಮೊಟ್ಟೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ನೋಡಿ, ಎಷ್ಟು ಒಳ್ಳೆಯದು ಅನ್ನೋದಕ್ಕೆ ಏನಂತೀವಿ? ಹೌ ಗುಡ್. ಓಕೆನಾ, ಹೌ ಗುಡ್ ಆರ್, ಯಾಕಲ್ಲಿ ಆರ್ ಬಂತು ಹೇಳಿ ನೋಡೋಣ. ಎಸ್,
eggs ಅನ್ನೋದು ಅಲ್ಲಿ plural ಆಯ್ತು ಸೋ ಆರ್ ಅನ್ನುವಂತಹ ಬಿ ಫಾರ್ಮ್ ಯೂಸ್ ಮಾಡ್ತಾ ಇದ್ರೆ ಹೌ ಗುಡ್ ಆರ್ ಎಗ್ಸ್ ಫಾರ್ ಬಾಡಿ ಓಕೆನಾ ನೆಕ್ಸ್ಟ್ ನಾಟ್ ಕ್ವೆಶನ್ಸ್ ಇಷ್ಟು ತನಕ ನಾವು ಡಬ್ಲ್ಯೂ ಎಚ್ ಟೈಪ್ ಆಫ್ ಕ್ವೆಶನ್ಸ್ ಹೇಗೆ ಬರುತ್ತೆ ಹಾಗೆ ಹೌ ಯೂಸ್ ಮಾಡಿಕೊಂಡು ಫಾರ್ಮ್ ಮಾಡುವಂತಹ ಕ್ವೆಶನ್ ಎಷ್ಟು ಬರುತ್ತೆ ಅಂತ ನೋಡಿದ್ವಿ ಹೇಗೇಗೆ ಬರುತ್ತೆ ಹೇಗೆ ಬಳಸಬೇಕು ಹೇಗೆ ಅದನ್ನು ನಾವು ಇನ್ನೊಬ್ರಿಗೆ ಕೇಳಬೇಕು ಯಾವ ಸಿಚುಯೇಷನ್ ಅಥವಾ ಪರಿಸ್ಥಿತಿಯಲ್ಲಿ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಿದೆ ಈಗ ಕ್ವೆಶನ್ ಅಲ್ಲದೆ ಇರುವಂತಹದ್ದು ಎಕ್ಸ್ಕ್ಲಮೇಟರಿಯಲ್ಲಿ ಬರುವಂಥದ್ದನ್ನ ನೋಡ್ತಾ ಹೋಗೋಣ ಓಕೆ ನೋಡಿ ಓ ಎಮ್ ಜಿ ನೀನು ಎಷ್ಟು ಉದ್ದ ಇದ್ದೀಯಾ ನೀವೇನಂತ ಹೇಳ್ತೀರಾ ಅವಾಗ ಓ ಎಮ್ ಜಿ ಹೌ ಟಾಲ್ ಯು ಆರ್ ನೀನು ಎಷ್ಟು ಉದ್ದ ಇದೆಯಾ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಯಾರೋ ತುಂಬ ಎತ್ತರವಾಗಿರುವಂತಹ ವ್ಯಕ್ತಿ ಕಾಣಿಸಿದ್ರು ಅವಾಗ ಏನಂತೀರಾ ಓ ಎಮ್ ಜಿ ಹೌ ಟಾಲ್ ಯು ಆರ್ ಓ ಮೈ ಗಾಡ್ ಅಂತ ಅರ್ಥ ಅಲ್ವಾ ಅದು ನೀವು ಎಕ್ಸ್ಕ್ಲಮೇಟ್ರಿ ಅಂದರೆ ಆಶ್ಚರ್ಯಚಕಿತರಾಗಿ ಕೇಳ್ತಾ ಇರುವಂತಹ ಒಂದು ಸಾರಿ ಹೇಳ್ತಾ ಇರುವಂತಹ ಒಂದು ವಾಕ್ಯ ಅದು ನೀನು ಎಷ್ಟು ಬೇಜವಾಬ್ದಾರಿಯಿಂದಿದ್ದೀಯಾ ಹೌ ಇರ್ರೆಸ್ಪಾನ್ಸಿಬಲ್ ಯು ಆರ್ ಹೌ ಇರ್ರೆಸ್ಪಾನ್ಸಿಬಲ್ ಯು ಆರ್ ನೀನು ಎಷ್ಟು ಕೇರ್ಲೆಸ್ ಆಗಿದ್ದೀಯಾ ಹೌ ಕೇರ್ಲೆಸ್ ಯು ಆರ್ ಕೇರ್ಲೆಸ್ ಅಂದರೆ ನಿರ್ಲಕ್ಷ್ಯ ಕೇರ್ ಮಾಡದೇ ಇರುವಂಥದ್ದನ್ನು ನಾವು ಕೇರ್ಲೆಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಓಕೆ ಇದಿಷ್ಟು ನಾನೇನು ತೋರಿಸಿದ್ದೀನಿ ಇದು ಅರ್ಥ ಆಗ್ತಿದೆ ಅಲ್ವಾ ಇದು ಕ್ವೆಶನ್ಸ್ ಅಲ್ಲ ಆಶ್ಚರ್ಯಚಕಿತರಾಗಿ ಹೇಳ್ತಾ ಇರುವಂತಹ ಸೆಂಟೆನ್ಸಸ್ ಎಕ್ಸ್ಕ್ಲಮೇಟ್ರಿನ ಯೂಸ್ ಮಾಡಿ ಹೇಳ್ತಿರುವಂತಹ ವಾಕ್ಯಗಳು ನೋಡು ಅವನು ಎಷ್ಟು ಧೈರ್ಯಶಾಲಿ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬಂಜಿ ಜಂಪಿಂಗ್ ಗೊತ್ತು ಸಾರಿ ತುಂಬ ಮೇಲ್ಗಡೆಯಿಂದ ಜಂಪ್ ಮಾಡ್ತಾರೆ ಅಲ್ವಾ ಅವ್ರಿಗೆ ರೋಪ್ನ ಕಟ್ಟಿರ್ತಾರೆ ಅವರಿಗೆ ಆ್ಯಕ್ಚುಲಿ ತುಂಬ ಧೈರ್ಯ ಇರಬೇಕು ಆಗ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ ನೀವೇನು ಹೇಳ್ತೀರಾ ಯಾರೋ ಒಬ್ಬರನ್ನ ನೋಡಿ ನೋಡು ಅವನು ಎಷ್ಟು ಧೈರ್ಯಶಾಲಿ ಲುಕ್ ಹೌ ಬ್ರೇವ್ ಹಿ ಈಸ್ ಅಂತೀರಲ್ವಾ ಅದೇ ಈ ಸೆಂಟೆನ್ಸು ಎಕ್ಸ್ಕ್ಲಮೇಟ್ರಿಯಲ್ಲಿ ಬರ್ತಾ ಇದೆ ಅವನೆಷ್ಟು ಕೆಟ್ಟವನು ಅಂದರೆ ಏನರ್ಥ ಹೌ ಬ್ಯಾಡ್ ಹಿ ಈಸ್ ಅಂದರೆ ಎಷ್ಟು ಕೆಟ್ಟವನಾಗಿದ್ದಾನೆ ನೋಡು ಅಂತ ಹೇಳ್ತಾ ಇರೋದು ಇದು ಇಲ್ಲಿ ನಾವು ಅವನೆಷ್ಟು ಅಂದರೆ ಹೌ ಬ್ಯಾಡ್ ಅಂತ ಅರ್ಥ ಓಕೆ ಓ ಗಾಡ್ ನೀನೆಷ್ಟು ದಡ್ಡ ಅಂದರೆ ಇಂಗ್ಲೀಷಲ್ಲಿ ಏನು ಬರುತ್ತೆ ಓ ಗಾಡ್ ಹೌ ಫೂಲಿಶ್ ಯು ಆರ್ ಅಥವಾ ಹೌ ಡಂಬ್ ಯು ಆರ್ ಅಂತ ಹೇಳ್ಬೋದು ಅದನ್ನು ಇನ್ಫಾರ್ಮಲ್ ಆಗಿ ಹೇಳ್ತಾ ಇದ್ದೀವಿ ನಾವು ಹೌ ಡಂಬ್ ಯು ಆರ್ ಅನ್ನೋದು ಇನ್ಫಾರ್ಮಲ್ ಆಗುತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ ಓಕೆ ಈಗ ತೋರಿಸಿರೋದೆಲ್ಲ ಅರ್ಥ ಆಗ್ತಿದೆ ಅಲ್ವಾ ಓಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ ನೆಕ್ಸ್ಟ್ ನೋಡಿ ಏನಿದೆ ಇಷ್ಟೊತ್ತು ನಾನು ಏನು ಹೇಳಿದೆ ನಿಮಗೆ ಇದೆಲ್ಲ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ ಓಕೆ ಯಾರ್ಯಾರಿಗೆ ಅರ್ಥ ಆಗಿಲ್ಲ ದಯವಿಟ್ಟು ವಿಡಿಯೋನ ಎರಡು ಮೂರು ಸತಿ ನೋಡಿ ಆಗ ನಿಮಗೆ ಖಂಡಿತ ಅರ್ಥ ಆಗುತ್ತೆ ನೋಟ್ಡೌನ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮಗೆ ರೀಕಾಲ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಸಬ್ಸ್ಕ್ರೈಬ್ ಆಗಿ ಆಗ ನೀವು ಮನೆಯಲ್ಲೇ ಕೂತು ಪೂರ್ತಿಯಾಗಿ ಸುಲಭವಾಗಿ ಫ್ರೀಯಾಗಿ ಸ್ಪೋಕನ್ ಇಂಗ್ಲೀಷ್ ಹಾಗೆ ಜೊತೆಗೆ ಇಂಗ್ಲೀಷ್ ಗ್ರಾಮರ್ ಕೂಡ ಕಲಿಬೋದು ಓಕೆ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಸಿ ಯು ಸೂನ್ ಬಾಯ್